29th May ಪೊಟ್ಟೋಡಿ ಡ್ಯಾಮ್ ಇಲ್ಲಿ ಮುಳುಗಲಿಲ್ಲ, ಖಾಲಿ ಒಂದಡಿ ಮಾತ್ರ ಬಂದಿದೆ. ಸಸಿ ಹಿತ್ಲು ಬೀಚ್ ಮುಳುಗಲಿಲ್ಲ, ಪಣಂಬೂರು ಬೀಚ್ ಮುಳುಗಲಿಲ್ಲ, ಮರವಂತಿ ಬೀಚ್ ಮುಳುಗಲಿಲ್ಲ. ಇನ್ನೂ ಹೇಳಬೇಕಾದ್ರೆ ಅಲ್ಲಿ ಬೇಂಗ್ರೆ ಡಿ ಸಿ ಆಫೀಸ್ ಹಿಂದೆ ಉಂಟು, ಅದು ಮುಳುಗಲಿಲ್ಲ. ಅದಕ್ಕಿಂತ ಹೈಟ್ ಇರ್ತಕ್ಕಂತಹ ಜನತಾ ಡಿಲೆಕ್ಸ್, ಟಿ ಎಮ್ ಎಫ್ ಎ ಫೌಂಡೇಶನ್, ಕೊಡಿಯಾಲ್ ಗೊತ್ತು, ಅವೆಲ್ಲ ಮುಳುಗ್ತದೆ. ಕೇಳಿದರೆ ಸಮುದ್ರ ನೀರು ರಿಜೆಕ್ಟ್ ಮಾಡ್ತದೆ ಅಂತ ಹೇಳಿ, ಸ್ವಾಮಿ ಸಮುದ್ರ ನೀರು ಹೀಗೆ ಬಂದು ನೀವು ಬರಬೇಡ ಅಂತೇಳಿ ಹಾಗೆ ರಿಜೆಕ್ಟ್ ಮಾಡೋದಿಲ್ಲ. ಜಲಮಟ್ಟ ಯಾವತ್ತೂ ಒಂದೇ. ಇದೆಲ್ಲ ಮುಳುಗಿದ ಮೇಲೆ ಮತ್ತೆ ಅಲ್ಲಿ ಬರಬೇಕಷ್ಟೇ ಹೊರತು ಇಲ್ಲಿ ಮುಳುಗಲಿಲ್ಲ. ಅಂಥ ಮಾಲ್ಡೀವ್ ಕಂಟ್ರಿ ಜಸ್ಟ್ ಸಮುದ್ರದಿಂದ 4 ಅಡಿ ಹೈಟಲ್ಲಿ ಉಂಟು ಆ ಕಂಟ್ರಿ, ಅದು ಮುಳುಗಲಿಲ್ಲ. ಅಲ್ಲಿ ಕೊಟ್ಟಾರ ಚೌಕಿ ಇದೆಲ್ಲ ಮುಳುಗ್ತದೆ. ಏನಂದೇಳಿ ಬರ್ತಕ್ಕಂಥ ನೀರು ಸರಾವಾಗಿ ನೀರು ಹರಲಿಕ್ಕಾಗದೆ 180 ಡಿಗ್ರಿಯಲ್ಲಿ ಸೀದಾ ಫ್ಲೋ ಆಗಬೇಕಿತ್ತು. ಹೋಗಿ ಕೆಲವು ಕಡೆ ಎಲ್ಲ ಟರ್ನ್ ಮಾಡಿದ್ರಿ ನೀವು ತೋಡನ್ನು, ಮಾಡಿದ ತೋಡನ್ನು ನೀವು ಅದನ್ನು ಸರಿಯಾಗಿ ಹೂಳು ತೆಗಿಲಿಲ್ಲ. ಹೂಳು ತೆಗಿಲಿಕ್ಕೆ 25 ಜನಗಳ 25 ಕನ್ಸ್ಟೆಂಟ್ಸ್ಗಳಲ್ಲಿ ಒಂದು ಜೆ ಸಿ ಬಿ ಮನುಷ್ಯ ಬಂದು ಅಲ್ಲಿ ಏನಾದರೂ ಹೂಳು ತೆಗಿಲಿಕ್ಕೆ ಹೋದಾಗ ಒಂದು ನೀರಿನ ಪೈಪ್ ಕಟ್ಟದೆ. ಪಬ್ಲಿಕ್ನವ್ರು ಬೈದು ಅವರಿಗೆ, ಕಾರ್ಪೊರೇಟರ್ಸು ಬೈದು ಅವರಿಗೆ, ಎಲ್ಲರೂ ಕೂಡ ಬೈದು, ಸ್ವಾಮಿ ಅವನು ಏನು ಮಾಡ್ತಾನೆ, ಅವನಿಗೆ ಬೇಕಾಗಿದೆಯಾ? ಸೀದಾ ಅವ ಅದು ಬಿಡ್ತಾನೆ, ಹಾಗೆ ಮಾಡ್ಕೊಂಡು ಹೋಗ್ತಾನೆ. ಅವನ ಜವಾಬ್ದಾರಿ ಅಲ್ಲಿ ನೀರು ಹಾಕೋರು ಪೈಪಿನವರು ತೋಡಿನ ಮಧ್ಯೆ ಹಾಕಿದ್ದು ತಪ್ಪದು, ಅದನ್ನು ಬದಿಯಲ್ಲಿ ಹಾಕಬೇಕು. ಎನ್ ಎಚ್ ಅವರು ಇಲ್ಲಿ ಬರ್ತಕ್ಕಂಥ ನೀರು ಯಾವುದಲ್ಲ ಅಂತ ಹೇಳಿದರೆ, ಈ ಕಡೆ ನೆಕ್ಕಿಲಗುಡ್ಡ, ಪ್ರಶಾಂತ ನಗರ, ಭಾರತೀ ನಗರ, ಹಾಗೆ ಕೆಲವೊಂದು ಎಕ್ಸಸ್ ಫ್ಲೋ ಆಗಿ ನೀರು ಇಲ್ಲಿಂದ ಬರ್ತದೆ. ಹೇಳಿದಳು ಸಾಧಾರಣ 2 ಸ್ಕ್ವೇರ್ ಕಿಲೋಮೀಟರ್ ಕ್ಯಾಚ್ಮೆಂಟ್ ಏರಿಯಾ ನೀರು ಬರ್ತದೆ. ಬರುವಾಗ ಎನ್ ಎಚ್ ಅವರು ಮಾಡಿದ ತೋಡಿನ ಒಂದು ಅಗಲ ನೋಡಿ, ಅಲ್ಲಿ ಬರೀ 4 ಅಡಿ ಬೈ ಅಷ್ಟು ಅಷ್ಟು ಮಾತ್ರ ಮಾಡಿದ್ದಾರೆ. ಆ ಪೈಪಿನ ಮೇಲೆ ಆಚೆ ಹೋದ ಕೂಡಲೇ ಇಡೀ ದರೆ ಬೇಲೆ ಮಲೆ ಮಾರಲು ಮುಳುಗ್ತಾ ಉಂಟು. ಎನ್ ಎಚ್ ಅವನು ಮಾಡುವಾಗ ಒಂದು ಕರೆಕ್ಟಾಗಿ ಒಂದು ಅಗಲ ಮಾಡಿ ಮಾಡುವಂಥದ್ದು ಅಲ್ವಾ ಅದು? ರೆಸ್ಪಾನ್ಸಿಬಿಲಿಟಿ ಅವ್ರದ್ದು. ಅದು ಆ್ಯಕ್ಚುಲಿ ಸೆಂಟ್ರ್ ಆಫ್ ದಿ ರೋಡಿಂದ 22 ಕಿಲೋಮೀಟರ್ ಅವ್ರಿಗೆ ಬರ್ತದೆ, 22 ಮೀಟರ್ವರೆಗೆ. ಅಲೆಮಾರಿಂದ ಇಲ್ಲಿ ತನಕ ಪೂರ್ವ ದಿಕ್ಕಿನಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ನೀರು ಹರಿದು ಬರ್ತದೆ ಹೀಗೆ. ಆದರೆ ಇದರ ನಂತರ, ತೋಡಿನ ನಂತರ ಪೈಪಿನ ಪೂರ್ವ ದಿಕ್ಕಿನಲ್ಲಿ ಹರಿತದೆ. ಪೈಪಿನ ಕೆಳಗೆ ನಮಗೆ ನೀರಿಂದ ಪಾಸ್ ಆಗಬೇಕು. ಪೈಪಿನ ಕೆಳಗೆ ಇಷ್ಟು ಸ್ಲಜ್ಜಸ್ ತುಂಬಿಕೊಂಡಿದೆ. ಒಂದು ವೇಳೆ ಪೈಪಿನ ಮೇಲೆ ಹರಿದ್ರೆ ನಮ್ಮ ಇಡೀ ದರೆಬೈಲು ಮಲೆ ಮಾರೆಲ್ಲ ನೆರೆ ಬರ್ತದೆ. ಸ್ವಿಬೆ ಸ್ಲಜ್ ತೆಗೆಯೋಣ ಅಂತ ಹೇಳಿದರೆ ನೋಡಿ, ಅಲ್ಲಿ ಎಷ್ಟು ಪೈಪ್ಗಳಿದೆ. ಅಲ್ಲಿ ಟೆಲಿಫೋನ್ಗಳು, ಕೇಬಲ್ಗಳು, ನೀರಿನ ಪೈಪ್ಗಳು ಇದೆಲ್ಲ ತುಂಬಿಕೊಂಡಿದೆ. ಅವು ಮಹಾನಗರ ಪಾಲಿಕೆ ತೆಗೆಯೋದು ಹೇಗೆ ಅದನ್ನು? ಸ್ಟಾಪ್ ವಾಟರ್ ಕೆನಲ್ಲಿ ಹಾಗೆ ಎಲ್ಲ ಇದನ್ನು ಕೇಬಲ್ಗಳನ್ನು, ಟಿ ವಿ ಕೇಬಲ್ಲು, ಆಮೇಲೆ ವಾಟರ್ ಪೈಪ್ಗಳು ಮತ್ತು ಟೆಲಿಫೋನ್ ಕೇಬಲ್ಗಳನ್ನು ಹಾಕುವಂಥದ್ದು ಸ್ಟಾಪ್ ವಾಟರ್ ಕೆನಲ್ ಅಲ್ಲ. ಅದು ಇದು ಇದಕ್ಕೋಸ್ಕರ ಸ್ಟಾಪ್ ವಾಟರ್ ಕೆನಲ್ ಮಾಡಿದ್ದಲ್ಲ, ಅದಕ್ಕೆ ಸಪ್ರೇಟಾಗಿ ಡಕ್ಟ್ ಆಗಿ ಅದಕ್ಕೆ ಉಂಟು, ಸಪ್ರೇಟ್ ಬಿಟ್ಟಿದ್ದಾರೆ, ಅದನ್ನು ಮಾಡಬೇಕು. ಸ್ಟಾಪ್ ವಾಟರ್ ಕೆನಲ್ ಅದು ಹಾಕಿದರೆ ಅದು ಏನಾಗ್ತದೆ, ಇಡೀ ಒಂದು ಏನಾದರೂ ಒಂದು ಸಿಮೆಂಟಿದ್ದು ಬ್ಯಾಗ್ ಏನೋ ಬಂದು ಸಿಕ್ಕಾಕೊಂಡ್ರೆ ಇಡೀ ಬ್ಲಾಕ್ ಆಗ್ತದೆ. ಅಲ್ಲಿ ಒಂದು ತೆಂಗಿನ ಗರಿ ಸಿಕ್ಕೊಂಡ್ರೆ ಸಾಕು, ಬ್ಲಾಕ್ ಆಗ್ತದೆ ಅದು. ಇದು ತುಂಬೆಯಿಂದ ಸೂರತ್ ಕಲ್ಲಿಗೆ ಹೋಗುವ ಮಾಡ್ತಕ್ಕಂಥ ಸಪ್ಲೈ ವಾಟರ್, ಇದು ನೀರಿನ ಸಪ್ಲೈ ಮಾಡ್ತಕ್ಕಂಥ ಒಂದು ವಾಟರ್ ಪೈಪ್. ಇದು ಇದರ ಡಯಾ 1 ಮೀಟರ್ ಇದೆ. ಇದರ ಕೆಳಗೆ 51 ವರ್ಷ ಕೆಳಗೆ, ಇದರ ಕೆಳಗಡೆ 8 ಅಡಿ ಡೆಪ್ತ್ ಇತ್ತು, ರೋಡ್ ಇತ್ತು. ಹಿಂದೆ ಜನರಲ್ಲೂ ಕೂಡ ಇದರ ಕೆಳಗಡೆಯಿಂದ ಪಾಸ್ ಆಗ್ತಾಯಿದ್ರು. ಇವತ್ತು ಏನಾಗಿದೆ, ಈ ಪೈಪಿನ ಕೆಳಗೆ 2 ಫೀಟ್ ಆಗುವ ಒಳಗೆ ಇಡೀ ಮಲೆಮಾರಿ ಏರಿಯಾ ಅಲ್ಲ, ಈ ರೋಡ್ ಎತ್ತರ ಮಾಡಿ 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 ಈ ಪೈಪಿನ ಕೆಳಗೆ 2 ಫೀಟ್ ಇರುವಾಗ ಇಡೀ ಮಲೆಮಾರಿ ಏರಿಯಾ ಡೆವಲಪ್ ಆಯಿತು. ನಂತರ ಎನ್ ಎಚ್ ಓ ಬಂದು ಇನ್ನೂ ಅಷ್ಟು ಹೈಟ್ ಮಾಡಿದರು. ಈ ಪೈಪಿನ ಮೇಲೆ 4 ಅಡಿವರೆಗೆ ತಂದರು. ಇದನ್ನು ಆ್ಯಸ್ ಇಟ್ ಇಸ್ ಹಾಗೆ ಇಟ್ಟರು, ತೋಡು ಅಂತೊಳ್ಳೆ ಡಿಕ್ಲೇರ್ ಮಾಡಿದರು. ಆ್ಯಕ್ಚುಲಿ ತೋಡಲ್ಲ ಇದು, ಇದು ತೋಡಾಗಿ ಅವರಾಗೆ ಮಾಡಿ ಅದಕ್ಕೆ ಸಪೋರ್ಟಿಂಗ್ ವಾಲ್ ಹಾಕಿ, ರಿಟೆನ್ಷನ್ ವಾಲ್ ಹಾಕಿ ಆ ಥರ ಏನು ಮಾಡಿದ್ದಲ್ಲ. ತೋಡಲ್ಲಿ ಯಾವತ್ತೂ ಕೂಡ ಈ 6 ಅಡಿಗೆ ಹೀಗೆ ಸಪೋರ್ಟಿಂಗ್ ಪಿಲ್ಲರ್ ಇದ್ದು ನೀರು ಅನ್ಇಂಟರಪ್ಟೆಡ್ ಆಗಿ ಫ್ಲೋ ಆಗಬೇಕು. ದಟ್ ಈಸ್ ಕಾಲ್ಡ್ ತೋಡು. ಇದೆಲ್ಲ ಇಂಟರಪ್ಷನ್ ಫಾರ್ ಎವ್ರಿ 6 ಫೀಟ್ ಇಂಟರಪ್ಷನ್ಸ್ ಉಂಟು, ಹರಿಯುವ ನೀರು ಬ್ಲಾಕ್ ಮಾಡ್ತಾ ಉಂಟು. ಇದನ್ನು ತೋಡು ಅಂತಲೇ ಹೇಳೋದಲ್ಲ. ಪೊಟ್ಟೋಡಿ ವೆಂಟೆ ಡ್ಯಾಮ್ ಅಲ್ಲಿದ್ದೇವೆ. ಇದು ಉದ್ದ 65 ಮೀಟರ್, ಮೇಲ್ಗಡೆ 21 ವೆಂಟ್ ಇದೆ, ಕಾಣ್ತಾ ಉಂಟಲ್ಲ ಒಂದೊಂದು ವೆಂಟ್ ಅಂತೇಳಿ. ಹಾಗೆ ಇದರ ಕೆಳಗೆ ಖಾಲಿ 5 ವೆಂಟ್ ಇದೆ. ಈಗ ನೀರು ತುಂಬಿದ್ರಿಂದ ಕಾಣ್ತಾ ಇಲ್ಲ. 5 ವೆಂಟ್ ಇದೆ, ಅದರಲ್ಲಿ 2 ವೆಂಟು ಫುಲ್ಲಾಗಿದೆ ಅಂತ ಹೇಳ್ಬೋದು. ಸ್ಲಜ್ಜಸ್ ಬಂದು ತುಂಬಿಕೊಂಡಿದೆ. ಇವತ್ತು ಏನಾಗಿದೆ, ಅಲ್ಲಿ ಬಿಟ್ಟಂತಹ ವರ್ಷದ ಹಿಂದಿನಿಂದ ಬಿಟ್ಟು ಸಿವೆ ಸ್ಲಜ್ಜ್ಗಳು ಇವತ್ತು ತುಂಬಿಕೊಂಡು ಈ ಬುಡದ ಅಲ್ಲಿ ಒಂದು ಸಿಮೆಂಟ್ ಇದೆ, ಬ್ಲಾಕ್ ಅಂತಲ್ಲ, ಅಲ್ಲಿವರೆಗೆ ಬಂದು ತುಂಬಿಕೊಂಡಿದೆ. ಈಗ ಹೇಳಬೇಕಾದ್ರೆ ಹೆಚ್ಚು ಕಮ್ಮಿ 3 ಮೀಟರಷ್ಟು ಸಿವೆ ಸ್ಲಜ್ಜು ಇಲ್ಲಿ ತುಂಬಿಕೊಂಡಿದೆ. ಇನ್ನೂ ಹೇಳಬೇಕಾದ್ರೆ ಈಗ ಅದು ನೀರು ತುಂಬ್ತಾ ಉಂಟು. ಇಲ್ಲದಾದ್ರೆ 2 ಫೀಟು ಇಲ್ಲಿ ನೆಲ ಕಾಣ್ತದೆ. ಕೊಟ್ಟಾರ ಚೌಕಿಯಲ್ಲಿ 3 ಫೀಟು ನೀರು ಅಲ್ಲಿ ಕೆಳಗಿದೆ ಅಂತ ಹೇಳಿದರೆ
ಕರಿ ಆ ಕಡೆ ಮಾತ್ರ ಹುಳು ತೆಗೆದು 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 ಇಲ್ಲಿ ತೆಗೆದೇ ಇದ್ದಿದ್ದರಿಂದ ಮುಂದೆ ನೀರು ಈ ಕಡೆ ಪಾಸ್ ಆಗದೆ ನೆರೆ ಬರುವ ಸಾಧ್ಯತೆ ಉಂಟು ಈ ಸಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಡ್ರೆಡ್ಜಿಂಗ್ ಯಾವ ವರ್ಷ ಕೂಡ ಮಾಡಿಲ್ಲ. ಡ್ರೆಡ್ಜಿಂಗ್ ಮಾಡಬೇಕಿಲ್ಲಿ, ಇದು ಫೇಲ್ಡ್ ವೆಂಟೆಡ್ ಡ್ಯಾಮ್ ಅಂತ ಡಿಕ್ಲೇರ್ ಮಾಡಿದ ಮೇಲೆ ಅದು ಇಟ್ಟಿದ್ದು ತಪ್ಪಾಗಿದೆ, ಅದು ಇಡಬಾರ್ದಿತ್ತು. ಆವಾಗ ನೀರು ಅನ್ ಇಂಟರ್ಪ್ರಿಟೆಡ್ ಆಗಿ ಫ್ಲೋ ಆಗಿ ಹೋಗ್ತಿತ್ತು. ಇದ್ರ ಮೊದಲಿಗೆ ಬೇರೆ ಬ್ರಿಡ್ಜ್ ಮಾಡಲಿ, ತೊಂದರೆ ಇಲ್ಲ. ಪ್ರಶಾಂತ್ ನಗರ, ಆ ಕಡೆ ನಿಖಿಲ್ ಗುಡ್ಡ ಬರುತ್ತೆ, ಈ ಕಡೆ ಲೋಹಿತ್ ನಗರ ಬರುತ್ತೆ, ಇದೆಲ್ಲ ಸ್ಟ್ರಾಂಗ್ ವಾಟರ್ ಕ್ಯಾನಲ್ಗೆ ಇವರು ಮಾಡಿದಂಥ ತೋಡು ಅಗಲ ನೋಡಿ, ಎಷ್ಟು ಅಗಲ ಇದೆ ನೋಡಿ, ಇಷ್ಟು ಅಗಲ ಇದೆ. ಈ ಕಡೆ ಸಣ್ಣದೊಂದು ಅಲ್ಲಿ ಸಿವೇಜ್ ನೀರಿಗೆ ಬಿಟ್ಟಿದ್ದಾರೆ ಅದನ್ನು. ಓ ಇಲ್ಲಿ ಸಾಧಾರಣ 1 ಸ್ಕ್ವೇರ್ ಕಿಲೋಮೀಟರ್ ಕ್ಯಾಚ್ಮೆಂಟ್ ಏರಿಯಾ ಮೇಲಿಂದ ನೀರು ಬರುವಾಗ ಈ ಸಣ್ಣ ತೋಡು ಸಾಕಾಗ್ತದೆಯೇ? ಒಂದು ಅವೈಜ್ಞಾನಿಕ ಯಾವ ಥರ ಅಂತ ಹೇಳಿದರೆ, ಇಲ್ಲಿ ತೋಡು ಅಲ್ಲೇ 6 ಅಡಿ ಇದ್ರೂ ಕೂಡ ಇಲ್ಲಿರ್ದು ಖಾಲಿ 2.5 ಅಡಿ ಮಾತ್ರ, ಅಲ್ಲಿ 6 ಅಡಿ ಇದೆ, ಅದ್ರ ಒಳಗೆ ಹೂಳು ತುಂಬ್ಕೊಳ್ತಾ ಇರ್ತದೆ. ಇಲ್ಲಿಂದ ಆಚೆ ಕಡೆಗೆ ಹೆಚ್ಚು ಕಮ್ಮಿ 150 ಫೀಟ್ ಇದೆ. ಇದರೊಳಗೆ ಮ್ಯಾನ್ಯಲಿ ಹೋಗಿ ಹೂಳು ತೆಗಿಲಿಕ್ಕೆ ಆಗೋದಿಲ್ಲ. ಏನೋ ಸ್ವಲ್ಪ ದೂರ ಹೋಗ್ತಾರೆ ಮತ್ತೆ ಅಲ್ಲಿ ತೆಗ್ದಂಗೆ ಮಾಡ್ತಾರೆ, ಏನೋ ಸ್ವಲ್ಪ ನೀರು ಹೋಗ್ತಾ ಉಂಟಷ್ಟೇ, ಅದು ಆದರೆ ಫುಲ್ ಫೆಸ್ಡಾಗಿ ನೀರು ಹೋಗೋದಿಲ್ಲ ಸರಿಯಾಗಿ. ಇಲ್ಲಿ ನೋಡಿ, ಅಲ್ಲಿ ಸಿವೇಜ್ ಇದು ಆ ಸಿಮೆಂಟ್ ಉಂಟಲ್ಲ, ಅದು ಮ್ಯಾನ್ ಹೋಲ್, ಅದು ಮ್ಯಾನ್ ಹೋಲ್. ಇದು ಪ್ರೇಮ ಲೇಔಟ್ ಮ್ಯಾನ್, ಅಲ್ಲಿ ವೆಟ್ ವೆಲ್ಗೆ ಲಿಂಕ್ ಆಗಿದೆ. ಜೋರು ಮಳೆ ಬಂದಾಗ ಅವನು ಅಲ್ಲಿ ಬ್ಲಾಕ್ ಮಾಡ್ತಾನೆ, ಆವಾಗ ಇದು ಎಲ್ಲ ಒಕ್ಕಿ ಹರಿದು ಇಲ್ಲಿ ಎಲ್ಲ ಬಾವಿ ಮನೆಗಳಿಗೆಲ್ಲ ಸಿವೇಜ್ ನೀರು, ಮಳೆ ನೀರು ಸಿವೇಜ್ ನೀರು ಬರ್ತಾ ಉಂಟು. ಇಲ್ಲಿ ನೋಡಿ ಮ್ಯಾನ್ ಹೋಲು, ಇಲ್ಲಿಂದ ಹಿಡಿದು ನಮ್ಮ ಇಲ್ಲಿ ಐಡಿಯಲ್ ಐಸ್ ಕ್ರೀಮ್ವರೆಗೆ ಹೆಚ್ಚು ಕಮ್ಮಿ 5-6 ಮ್ಯಾನ್ ಹೋಲ್ ಇದೆ. ಆ ಪ್ರೇಮ ಲೋಟಲ್ಲಿ ಏನಾದರೂ ಮಳೆ ನೀರು ಒಕ್ಕಿತು ಅಥವಾ ಗ್ರಾವಿಟಿಲಿ ಬರುವಾಗ ನೀರು ಇನ್ಫ್ಲೋ ಜಾಸ್ತಿ ಆಯ್ತು ಅಂತ ಹೇಳಿದರೆ ಅವ್ರು ಬೋತ್ ಔಟ್ಲೆಟ್ ಆ್ಯಂಡ್ ಇನ್ಲೆಟ್ ಎರಡು ಬಂದ್ ಮಾಡ್ತಾರೆ. ಬಂದ್ ಮಾಡಿದಾಗ ಅವಾಗ ಇದರಲ್ಲೆಲ್ಲ ಓವರ್ಫ್ಲೋ ಆಗುತ್ತೆ. ಇಲ್ಲಿ ಓವರ್ಫ್ಲೋ ಆದಾಗ ಎಲ್ಲರ ಮನೆ ಕೂಡ ಇಲ್ಲಿ ಎಲ್ಲ ಕೂಡ ಸಿವೇಜ್ ನೀರು, ಮಿಕ್ಸ್ಡ್ ನೀರು ಇಲ್ಲಿ ಎಲ್ಲರ ಮನೆಗೆ. ಅದೇ ರೋಡ್ ಫುಲ್ ಬ್ಲಾಕ್ ಆಗ್ತದೆ ಇಲ್ಲಿ ವಾಹನಗಳಿಗೆ ಹೋಗಲಿಕ್ಕೆ, ಮತ್ತೆ ಪ್ರಶಾಂತ ನಗರದ ನೀರು, ನಿಖಿಲ ಗುಡ್ಡೆ ರೋಡಿನ ನೀರೆಲ್ಲ ಬಂದು ಬ್ಲಾಕ್, ಕುಂಟಿಕಾನ ಅಲ್ಲಿ ಇದೆಲ್ಲ ನೀರು ಬಂದು ಇಲ್ಲಿ ಬ್ಲಾಕ್ ಆಗ್ತದೆ. ಅದೊಂದು ಒಂದು ಸಮಸ್ಯೆ ಆಗಿದೆ ನಮಗೆ. ನಾವೀಗ ಹಂಚಿನ ಮನೆ ನಾಗಭನ ಅಂತ ಹೇಳಿ ಇಲ್ಲಿದ್ದೇವೆ. ಯು ಜಿ ಡಿ ಅವ್ರ ಹತ್ರ ಒಂದು ನಾನು ಕೇಳೋದು ಹೇಳಿದ್ರೆ, ನೋಡಿ ಯು ಜಿ ಡಿ ಪೈಪನ್ನು ಇಲ್ಲಿ ಈ ಥರ ಮಡಿಗೆ ಹಾಕಿದರೆ ಬರುವಂತಹ ಸೋಗೆ ತೆಂಗಿನ ಮಡಲು ಅದಕ್ಕೆ ಸಿಕ್ಕಾಕೊಳ್ತದೆ. ನೋಡಿ ಈಗ ಆ ಕಡೆ ಸೆಕ್ಷನಲ್ಲಿ ನೋಡಿ, ಆ ಕಡೆ ಸೆಕ್ಷನಲ್ಲಿ ಹೋಗುವ ಇಲ್ಲಿ ಯು ಜಿ ಡಿ ಪೈಪು ತೋಡಿಂದ ಮೇಲೆ 2 ಅಡಿ ಹಾಕ್ತಾರೆ. ಏನದು ಅರ್ಥ ಉಂಟು ಅದಕ್ಕೆ? ಯು ಜಿ ಡಿ ಯಾವತ್ತೋ ಒಂದ ಮೇಲೆ ತಗೊಂಡೋಗಿ ಇಲ್ಲಿ ತೋಡಿನ ಕೆಳಗಿಂದ ತಗೊಂಡೋಗಿ 2 ಅಡಿ ಮೇಲೆ ಹೋಗಿದಾಗ ಬರ್ತಕ್ಕಂಥ ಒಂದೇ ಒಂದು ಮಳೆಗೆ ಎಷ್ಟು ಸೋಗೆ ಅಡ್ಡಾಗಿದೆ, ಎಷ್ಟು ಅದಕ್ಕೆ ಮಡಲು ಸಿಕ್ಕಾಕೊಂಡಿದೆ, ಎಷ್ಟು ಅದಕ್ಕೆ ಬಾಟ್ಲಿಗಳು ಸಿಕ್ಕಾಕೊಂಡಿದೆ, ಇದೇ ಇದು ಅಲ್ಲಿ ಹಿಂದ್ಗಡೆಯಲ್ಲಿ ಬ್ಯಾಕ್ ವಾಟರಲ್ಲಿ ಓವರ್ಫ್ಲೋ ಆಗಿ ನೀರು ನೆರೆ ಬರಲಿಕ್ಕೆ ಒಂದು ಕಾರಣ ಆಗ್ತದೆ. ನಾವೀಗ ಮಹೇಶ್ ಕಾಲೇಜ್ ಆ ರೋಡಲ್ಲಿ ಇರ್ತಕ್ಕಂತಹ ಲೋಕೇಶ್ ಗ್ಯಾರೇಜ್ ಹತ್ರ ಇದೆ ನಾವು ಇಲ್ಲಿ. ಏನಂತ ಹೇಳಿದರೆ, ಮೊನ್ನೆ 30/6/2022, 30/7/2022 ಹಾಗೂ 28/2022 ಅದು ರಾತ್ರಿ ಹೊತ್ತು ಇಲ್ಲಿ ಈ ಇದರ ಮೇಲೆ 2 ಅಡಿ ನೀರು ಬಂದಿದೆ. ಇಲ್ಲಿ ಇಷ್ಟು ಇದನ್ನೆಲ್ಲ ಕೂಡ ಇಲ್ಲಿ ಫುಂದು ಮುಳುಗಿದೆ. ಆದರೆ ಉದ್ದ ಅಲ್ಲಿ ಒಂದು ವಾಟರ್ ಲೆವೆಲ್ ಸೆನ್ಸರ್ ಅಂತೇಳಿ ಹಾಕಿದ್ದಾರೆ. ಓ ಅಲ್ಲಿ ಅಲ್ಲಿ ನೋಡಿ, ವಾಟರ್ ಲೆವೆಲ್ ಸೆನ್ಸರ್ ಅಂತ ಹೇಳಿ, ಅದು ಏನಕ್ಕಾಗಿ ಹಾಕಿದ್ದಾರೆ, ಅದು ಹೇಗಾದ್ರೆ ಯಾಕೆ ಸೆನ್ಸ್ ಮಾಡ್ತಾ ಇಲ್ಲ, ಅದನ್ನು ಅದಕ್ಕೆ ಎಷ್ಟು ಲಕ್ಷ ಅದು ಕೊಟ್ಟು ಹಾಕಿದ್ದಾರೆ. ಇದೇ ಥರ ಹೊಳೆಯಲ್ಲಿ ಆ ಕಡೆ ಬಂಗ್ರಕೂಳೂರು ನದಿ ಎಲ್ಲ ಕಡೆ ಹಾಕಿದ್ದಾರೆ. ಹಾಗಾದರೆ ಅದರ ರೀಡಿಂಗ್ ಎಲ್ಲುಂಟು? ನೆರೆ ಬರುವಾಗ ಮೊದಲೇ ಐಡೆಂಟಿಫೈ ಮಾಡಿದಾಗ ಅದು ನೆರೆ ಅಂತ ಹೇಳಿದರೆ ವಾಟರ್ ಲೆವೆಲ್ ರೈಸ್ ಆದಾಗ ಯಾಕೆ ಮಹಾನಗರ ಪಾಲಿಕೆಯವರಿಗೆ ಅದನ್ನು ಕೂಡಲೇ ತಗೊಳ್ಳಿಕ್ಕೆ ಅರ್ಥ ಇಲ್ಲ? ಹಾಗಾದರೆ ಡೇಟಾ ಎಲ್ಲಿ ಕಲೆಕ್ಟ್ ಆಗ್ತಾ ಉಂಟು, ರಿಯಲ್ ಟೈಮ್ ಬೇಸಿಸ್ ಮೇಲೆ ಆಗ್ತಾ ಉಂಟು ಅಂತ ಹೇಳಿ ಆದರೆ ಅವ್ರ ಕದ ಕೇಳಿದರೆ ಅದನ್ನು ಕಂಟ್ರೋಲ್ ರೂಮಲ್ಲಿ ಉಂಟು ಅಂತ ಹೇಳ್ತಾರೆ. ಕಂಟ್ರೋಲ್ ರೂಮ್ ಕೇಳಿದರೆ ಅಲ್ಲಿ ನಮಗೆ ಡೇಟಾ ನಮ್ಮ ಹತ್ರ ಇಲ್ಲ, ಬೆಂಗಳೂರು ಅಂತ ಹೇಳ್ತಾರೆ. ಹಾಗಾದ್ರೆ ಸುಮ್ಮನೆ ಒಂದು ಚಂದಕ್ಕೋಸ್ಕರ ಇಟ್ಟಿದೆ ಅದು? ಇದು ಮೇನ್ ಉದ್ದೇಶ ಏನು ಹಾಗಾದರೆ? ಅದೊಂದು ಪ್ರಶ್ನೆ ಬರ್ತದೆ. ಎರಡನೇದು ನೋಡಿ, ಇಲ್ಲೊಂದು ಬಿಲ್ಡಿಂಗ್ ಕಟ್ಟಿದ್ದಾರೆ. ಬಿಲ್ಡಿಂಗಿನ ಹೆಚ್ಚು ಕಮ್ಮಿ 5 ಅಡಿವರೆಗೆ ಅಲ್ಲಿ ಹೊಯ್ಗೆ ಅವರು ಕಾಂಪೌಂಡ್ ಹಾಕಿದ್ದಾರೆ. ಮೊನ್ನೆ ನೆರೆ ಬಂದಾಗ 2 ಅಡಿವರೆಗೆ ಮೇಲೆ ಮುಳುಗಿದೆ. ಅದರ ಕೆಳಗೆ ಹೆಚ್ಚು ಕಮ್ಮಿ 2-3 ಅಡಿ ಮೆಟ್ಟಿಲುಂಟು. ಆ ಮೆಟ್ಟಿನ ಕೆಳಗೆ ರೋಡಿತ್ತು, ಆ ರೋಡಿನ ಕೆಳಗೆ ಇಲ್ಲಿ ತೋಡಿತ್ತು, ತೋಡಿನ ಕೆಳಗೆ 10 ಅಡಿ ಇತ್ತು ಅಂತ ಹೇಳಿದರೆ ಇದು ತೋಡು ಸಾಧಾರಣ
ಆಲ್ಮೋಸ್ಟ್ 18 ಕೆಳಗಡೆ ಇವತ್ತಿನ ಲೆಕ್ಕದಲ್ಲಿ ಲೆಕ್ಕ ಮಾಡಿದ್ರೆ 18 ಹಿಂದೆ ತೋಡಿತ್ತು ಇಲ್ಲಿ. ಬಟ್ ಇವತ್ತು ಏನಾಗಿದೆ, ಖಾಲಿ 10 ಬಂದಿದೆ ಅಂತ ಹೇಳಿದ್ರೆ ಆ ಲೆಕ್ಕದಲ್ಲಿ ತಗೊಂಡ್ರೆ 8 ಲೆವೆಲ್ಲೇ, ಇಡೀ ಲೆವೆಲ್ಲೇ ರೈಸ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಮುಂದೆ ನಾವು ತೋರಿಸ್ಲಿಕ್ಕೆ ಉಂಟು, ಅಲ್ಲಿ ಸ್ಲಜ್ಜಸ್ ಹೆಚ್ಚು ಕಮ್ಮಿ 8 ಸ್ಲಜ್ಜಸ್ ಸಿರೆ ಸ್ಲಜ್ ತುಂಬಿಕೊಂಡಿದೆ, ಸೆಡಿಮೆಂಟ್ಸ್ ತುಂಬಿಕೊಂಡಿದೆ. ಹಾಗಾಗಿ ನೀರು ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಈಗ ನಾವು 4th mile ಬ್ರಿಡ್ಜಿನ ಹತ್ತಿರ ಪೂರ್ವ ದಿಕ್ಕಿನಲ್ಲಿದ್ದೇವೆ. ಇಲ್ಲಿ 3 ಸ್ಟ್ರೀಮ್ಸ್ ಜಾಯ್ನ್ ಆಗ್ತದೆ, 3 ತೊರೆಗಳು. ಇದು ಬಂಗ್ರಾ ಕೂಳೂರು ಉಪನದಿಗೆ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಅದರಲ್ಲಿ ಒಂದು ತೊರೆ ಅಂತ ಹೇಳೋದು ಇದು. ಇದಕ್ಕೆ ಬರ್ತಕ್ಕಂತಹ ನೀರು ಸಾಧಾರಣ 6-7 square kilometers ಕ್ಯಾಚ್ಮೆಂಟ್ ಏರಿಯಾದ ನೀರು ಇಲ್ಲಿ ಬರ್ತದೆ ಅಂತ ಹೇಳಿದರೆ, ಹೆಲಿಪ್ಯಾಡಿನ ಸ್ವಲ್ಪ ಭಾಗ, AID, ದೆರೆಬೆಲ್ ಚರ್ಚ್, BMS ಹೋಟೆಲ್, ಚಿಲುಂಬಿ, ಇಷ್ಟು ಏರಿಯಾದ ನೀರು, ಕೊಟ್ಟಾರ ಚೌಕಿದ ಎಲ್ಲ ನೀರು ಇದ್ರ ಮೂಲಕ ಬರ್ತದೆ. ಹಾಗೆ ಅಲ್ಲಿ ಒಂದು ಸ್ಟ್ರೀಮ್ ಇದೆ, ಇಲ್ಲಿ ಸ್ಟ್ರೀಮು. ಇದು ಕಾವೂರು, ಸ್ವಲ್ಪ ಕಾವೂರು, ಆಮೇಲೆ AID ಮತ್ತು ಹೆಲಿಪ್ಯಾಡು, ಅದಿಷ್ಟು ಏರಿಯಾದ ನೀರು ಇಲ್ಲಿ ಈ ಕಡೆ ಬರ್ತದೆ. ಇನ್ನೊಂದು ಈ ಕಡೆ ಪಡುಕೋಡಿ ಅಂತೇಳಿ ಬರ್ತದೆ, ಅಲ್ಲಿ ಅಲ್ಲಿ ಶಂಕರ್ ವಿಟ್ಲವ್ರದ್ದೆಲ್ಲ ಇದೆಲ್ಲ ಉಂಟು, ಗ್ಯಾರೇಜ್ ಉಂಟು. ಸೊ ಅದ್ರ ನೀರೆಲ್ಲ ಈ ಕಡೆ ಬರ್ತದೆ. ಸೊ 3 ಒಟ್ಟಿಗೆ ಸೇರಿ ಇಲ್ಲಿ ಸಂಗಮ ಆಗ್ತದೆ. ಇದು ನಾವು ಹೇಳುವುದಾದರೆ ಇದನ್ನು ತ್ರಿವೇಣಿ ಸಂಗಮ ಅಂತಲೇ ಹೇಳ್ಬೋದು. ಅಂತ ಹೇಳಿದ್ರೆ 3 ತೊರೆಗಳು ಒಟ್ಟು ಸೇರಿ ಇಲ್ಲಿಂದ ಉಪನದಿ ಅಂತ ಹೇಳಿ, ಬಂಗ್ರಾಕೊಳ್ಳೂರು ಉಪನದಿ ಅಂತ ಹೇಳಿಕೊಂಡು ಮುಂದೆ ಹೀಗೆ ಹರಿದು AJ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಹೋಗಿ, ಅಲ್ಲಿಂದ ಪಡ್ಡೋಡಿ ಡ್ಯಾಮ್ ಅಲ್ಲಿ ಹೋಗಿ, ಅಲ್ಲಿಂದ ಪಲ್ಗುಣಿ ರಿವರ್ಗೆ ಸೇರಿಕೊಂಡು ಮುಂದೆ ಉಳ್ಳಾಲ ಹತ್ರ, ಅಂದರೆ ಅಲ್ಲಿ ಮಂಗಳದೇವಿ ಟೆಂಪಲ್ ಹಿಂದ್ಗಡೆ ಉಳ್ಳಾಲ, ಅಲ್ಲಿಂದ ಸಮುದ್ರ ಸೇರುವಂತಹ ಒಂದು ನ್ಯಾಚುರಲ್ ಫ್ಲೋ ಆಫ್ ದಿ ವಾಟರ್, ರೈನ್ ವಾಟರ್. ಇದು ಸಮಸ್ಯೆ ಅಂತ ಹೇಳಿದರೆ, ಇಲ್ಲಿ ನಮಗೆ ಟೋಟಲ್ ಕ್ಯಾಚ್ಮೆಂಟ್ ಏರಿಯಾ ಇಲ್ಲಿ ಬರುವಂಥ ಒಟ್ಟಿಗೆ ಹೇಳಬೇಕಾದ್ರೆ 16-17 square kilometers ಕ್ಯಾಚ್ಮೆಂಟ್ ಏರಿಯಾ ನೀರು ಬರ್ತದೆ. 240 feet ಅಷ್ಟು ಎಬೋವ್ ಹೈಟ್ ಇದೆ ಅಲ್ಲಿ. ಕಾವು ಇದು ಕೂಳು ಇದು ಉಂಟಲ್ಲ, ಅದು AID ಮತ್ತು ಹೆಲಿಪ್ಯಾಡ್ ಅಂತ ಹೇಳೋದು ಹೆಚ್ಚು ಕಮ್ಮಿ 240 feet ಹೈಟಲ್ಲಿದೆ. ಅಲ್ಲಿಂದ ಆ ವೆಲಾಸಿಟಿಯಲ್ಲಿ ಬರುವಾಗ ಇಲ್ಲಿ ಬರುವಾಗ ಏನಾಗಿದೆ, ಇಲ್ಲಿ ನಿಜವಾಗಿ ಇರಬೇಕಾದ್ದು FMB ಪ್ರಕಾರ ಹೆಚ್ಚು ಕಮ್ಮಿ 75-80 feet ಇರಬೇಕು, ಅಷ್ಟು ಇಲ್ಲ. ಈಗ ನೋಡಲಿ ಅಲ್ಲಿ ಹೆಚ್ಚಂತ ಹೇಳಿದ್ರೆ 35 feet ಮಾತ್ರ ಇದೆ, ಇಲ್ಲಿ ಇರ್ದಿದ್ದೀಗ 35 feet ಮಾತ್ರ ಅಷ್ಟೇ. ಸಡನ್ನೇ ಕನ್ವರ್ಜ್ ಆಗ್ತದೆ ಇಲ್ಲಿ, ಹಾಗಾಗಿ ಇಲ್ಲಿ ಸಡನ್ನೇ ಬ್ಯಾಕ್ ವಾಟರಲ್ಲಿ ನೀರು ನಮಗೆ ನೆರೆ ಬರ್ತುಂಟು. ಯಾಕಂದರೆ ಇದು ಹೋದ ವರ್ಷದಿಂದ ಇದು ಕನ್ಸ್ಟ್ರಕ್ಷನ್ ಶುರು ಮಾಡಿದ್ದಾರೆ, ಅವ್ರ ಪ್ರಕಾರ ರೆಕಾರ್ಡ್ ಸರಿ ಉಂಟು ಅಂತ ಹೇಳ್ತಾರೆ, ಇವ್ರದ್ದು ಸರಿ ಉಂಟು ಅಂತ ಹೇಳ್ತಾರೆ. ಅದು ಇನ್ನೂ ಕೂಡ ಅದು ದ್ವಂದ್ವ ಉಂಟು, ಇನ್ನೂ ಸಹ ಇದಾಗ್ತಾ ಉಂಟದು. ಅದು ವಿಷಯ ಏನೇ ಇರಲಿ, ಏನು ಹೇಳಿದರೆ ನಮಗೆ ಇಲ್ಲಿಂದ ಯಾವಾಗಲೂ ಡೆಪಾಸಿಟ್ ಆದ ಮಣ್ಣನ್ನು ಆವಾಗ ಈ ಕಡೆ ತೆಗಿತಾ ಇರಬೇಕು, ಈ ಕಡೆ ತೆಗಿತಾ ಇದ್ದರೆ ಆವಾಗ ನೆರೆ ಇಲ್ಲಿ ಬರೋದಿಲ್ಲ. ಹಾಂ, ಇಲ್ಲಿ ಸಾಧಾರಣ ತೆಗಿಬೇಕು ಅಂತ ಹೇಳಿದ್ರು ಕೂಡ ಮಿನಿಮಮ್ ಇಲ್ಲಿ ಬರ್ತಾ ಇಳ್ತಾ ಮಾರ್ಕಿಂಗ್ ಕಾಣ್ತದೆ. ಇದೀಗ ಹೈ ಟೈಡ್ ಟೈಮಲ್ಲಿ ಈಗ ಮ್ಯಾಕ್ಸಿಮಮ್ ನೀರು ಮುಗಿತಾ ಬಂತು ಇಲ್ಲಿ, ಅಲ್ಲಿಂದ ಹೆಚ್ಚು ಕಮ್ಮಿ 3 meters ಕೆಳಗಡೆ ಹೋಗಬೇಕು, ಹೆಚ್ಚು ಕಮ್ಮಿ 3 meters ಅಂದರೆ ಇಳ್ತಾ ಲೆವೆಲ್ ಮಾರ್ಕಿಂಗಿಂದ ಹೆಚ್ಚು ಕಮ್ಮಿ 2 meters ಅಷ್ಟು ಅಷ್ಟು ಸಿವೇ ಸ್ಲಜ್ ತುಂಬಿಕೊಂಡಿದೆ ಇಲ್ಲಿ, ಅಷ್ಟು ಸಿವೇ ಸ್ಲಜ್ ಉಂಟು ಇಲ್ಲಿ. ಸೊ ಇದನ್ನು ಗ್ರೇಡಿಯಂಟ್ ಲೆವೆಲಲ್ಲಿ ಹಾಗೆ ಅಪ್ ಟು ಪಡ್ಡೋಡಿ ಡ್ಯಾಮ್ ತನಕ ಮಾಡಿದರೆ ನೀರು ಸರಾಗ ವಿತೌಟ್ ಇಂಟರಪ್ಷನ್ ಹರಿದು ಮುಂದೆ ಏನು ನೆರೆ ಬರೋದಿಲ್ಲ. ಚಿಲುಂಬಿಯಿಂದ ನೀರು ಈ ಕಡೆ ಬರ್ತದೆ, ಇನ್ಫೋಸಿಸ್ ಬ್ಯಾಕ್ ಸೈಡು ಚಿಲುಂಬಿ ಅಲ್ಲಿದೆಲ್ಲ ನೀರು ಬರಲಿಕ್ಕೆ ಇದು ಒಂದೇ ಏಕೈಕ ಮಾರ್ಗ. ಮಾಡುವಾಗ ನೋಡಿ, NH ಅವ್ರು ಮಾಡಿದಂಥ ಒಂದು ದೊಡ್ಡ ಕೆಲಸ ಅಂತ ಹೇಳಿದರೆ, ತೋಡು ಯಾವತ್ತೂ ಕೂಡ 180 degrees ಹೋಗಬೇಕು, ಇದನ್ನು 110 degrees ಟರ್ನ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನೀರು ಏನಾಗುತ್ತೆ, ಬರುವ ರಭಸದಲ್ಲಿ ಬರುವಾಗ ಗೋಡೆಗೆ ಆ ನೀರು ಅಪ್ಪಳಿಸಿ ಆಪೋಸಿಟ್ ಸೈಡಲ್ಲಿ ಹೊಡೆದಾಗ ಹೆವಿ ಡೆನ್ಸ್ ಪಾರ್ಟಿಕಲ್ಸ್ ಯಾವುದು ಹೊಯ್ಗೆ ಇದೆಲ್ಲ ಶೇಖರಣೆ ಆಗ್ತದೆ ತುದಿಯಲ್ಲಿ. ನೆಕ್ಸ್ಟು ಈ ಸಿವೇಜ್ ನೀರೆಲ್ಲ ಬಂದಾಗ ಅದರ ಮೇಲೆ ಕೂತಾಗ ಅದು ಒಂಥರ ಅಂಟಿ ಥರ ಆಗ್ತದೆ. ನೆಕ್ಸ್ಟು ಬಂದ ಮಳೆ ಅದು ತಳ್ಕೊಂಡು ಹೋಗೋಷ್ಟು ಶಕ್ತಿ ಸಾಕಾಗುವುದಿಲ್ಲ, ಕೂಡಲೇ ಡೆಪಾಸಿಟ್ ಆಗ್ತದೆ. ಇದು ನೋಡಿ, ಒಂದು ವಾರದ ಕೆಳಗೆ ಇಷ್ಟು ಕ್ಲೀನ್ ಮಾಡಿಸಿದ್ದೇವೆ ನಾವು, ನೆಕ್ಸ್ಟ್ ಒಂದು ಮಳೆಗೆ ಅಷ್ಟು ಬಂದು ಡೆಪಾಸಿಟ್ ಆಗಿದೆ. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮುಂಬರುವಂಥ ಮುಂಗಾರು ಮಳೆಗೆ ಸಂಬಂಧಪಟ್ಟಂತೆ ನಾವು
ಈ ಹಿಂದಿನ ಅನುಭವಗಳ ಆಧಾರದ ಮೇಲೆ ಯಾವ್ಯಾವ ಏರಿಯಾದಲ್ಲಿ ಪ್ರವಾಹ ಬರ್ತಾ ಇತ್ತು, ಯಾವ್ಯಾವ ಏರಿಯಾದಲ್ಲಿ ಮನೆಗಳಿಗೆ ನೀರು ನುಗ್ತಿತ್ತು ಅನ್ನೋದನ್ನ ಅಧ್ಯಯನ ಮಾಡಿದಾಗ ನಮ್ಮಲ್ಲಿರುವಂಥ 11 ಮುಖ್ಯ ರಾಜಕಾಲುವೆಗಳು ಸುಮಾರು 50 ಕಿಲೋಮೀಟರ್ ಉದ್ದದ ವ್ಯಾಪ್ತಿ ಇದೆ. ಆ ಎಲ್ಲ ರಾಜಕಾಲುವೆಗಳನ್ನು ಕೂಡ ಹೂಳೆತ್ತುವ ಕೆಲಸವನ್ನು ನಾವು ಮಾಡಿದ್ದೀವಿ. ಇನ್ನೂ ಕೆಲವು ಕಡೆ ಒಂದು 2-3 ಕಡೆಯಲ್ಲಿ ಸ್ವಲ್ಪ ಅಲ್ಪ ಕೆಲಸ ಉಳಿದಿದೆ, ಅದನ್ನು ಕೂಡ ಈ May 31 ಒಳಗಡೆಗೆ ಮುಕ್ತಾಯ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಅದರ ಜೊತೆಗೆ ಸಣ್ಣ ಸಣ್ಣ ಕಾಲುವೆಗಳು 1 ಮೀಟರ್ ಬಿಡ್ತಿರೋಂಥದ್ದು, ಚಿಕ್ಕ ಚಿಕ್ಕದು 1 ಮೀಟರ್ ಡೆಪ್ತ್ ಇರೋಂಥದ್ದು, ಈ ಥರ ಕಾಲುವೆಗಳನ್ನ ಕೂಡ ಡಿಸಿಲ್ಟಿಂಗ್ ಮಾಡಿ ಆ ಸಿಲ್ಟನ್ನು ಬೇರೆ ಕಡೆ ಸಾಗಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಮುಖ್ಯವಾಗಿ ಏನು ಮಲೆಮಾರು ಮತ್ತು ಕೊಟ್ಟಾರ ಚೌಕಿಗೆ ಸಂಬಂಧಪಟ್ಟಂತೆ ಲಾಸ್ಟ್ ಟೈಮು ಫ್ಲಡ್ ಜಾಸ್ತಿ ಆಗಿತ್ತು, ಆ ಏರಿಯಾಗಳಲ್ಲಿ ನಾವು ಅಲ್ಲಿನ ನಾಗರಿಕರನ್ನು ಒಳಗೊಂಡಂತೆ ಒಂದು ವಾಟ್ಸಪ್ ಗ್ರೂಪನ್ನು ಮಾಡಿಕೊಂಡು ಪ್ರತಿನಿತ್ಯ ಮಹಾನಗರ ಪಾಲಿಕೆಯಿಂದ ಏನೇನು ಡಿಸಿಲ್ಟಿಂಗ್ ಮಾಡ್ತಾ ಇದ್ದೀವಿ ಅವೆಲ್ಲವನ್ನು ಕೂಡ ನಾವು ಮಾನಿಟರ್ ಮಾಡ್ತಾ ಇದ್ವಿ. ನಮ್ಮ ಎಇಗಳು, ಜೆಇಗಳು, AWGಳು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸು ಪ್ಲಸ್ ಅಲ್ಲಿರುವಂಥ ನಾಗರಿಕರು ಕೂಡ ಒಳಗೊಂಡಂತೆ ಪ್ರತಿನಿತ್ಯ ಈ ಥರ ಕೆಲಸ ಆಗ್ತಿದೆ ಅನ್ನೋದನ್ನ ಮಾನಿಟರ್ ಮಾಡ್ತಾ ಇದ್ದೀವಿ. ಅಲ್ಲೂ ಕೂಡ ಸುಮಾರು ಒಳ್ಳೆ ಕೆಲಸ ಆಗಿದೆ. ಕೆಲವೊಂದು ಪ್ರದೇಶಗಳಲ್ಲಿ ಏನಾಗಿದೆ, ಪೈಪ್ ಹೋಗಿರುವಂಥ ಪ್ರದೇಶಗಳು ಅಥವಾ ಬೇರೆ ಬೇರೆ ರೀತಿಯ ಕೇಬಲ್ ಹೋಗಿರುವಂಥ ಪ್ರದೇಶಗಳು, ಅಲ್ಲಿ ನಾವು ಹಿಟಾಚಿ JCB ಬಳಸೋಕ್ಕೆ ಸ್ವಲ್ಪ ಕಷ್ಟ ಆದರೂ ಕೂಡ ನಾವು ಮಾನವ ಸಂಪನ್ಮೂಲ ಬೆಳೆಸಿ ಮ್ಯಾನ್ಯುವಲಿ ಅದನ್ನ ತೆರವುಗೊಳಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಈ ವರ್ಷ ತಾವು ಗಮನಿಸಬೇಕಾದಂಥ ಅಂಶ ಏನಂತ ಹೇಳಿದರೆ, ಸುಮಾರು ವರ್ಷಗಳಿಂದ ಪ್ರತಿ ಸಲ ಫ್ಲಡ್ ಆದಾಗಲೂ ಕೂಡ ಕೊಟ್ಟಾರ ಚೌಕಿಯಲ್ಲಿ 2 ರಾಜಕಾಲುವೆಗಳು, ಒಂದು ರಾಜಕಾಲುವೆ ಎರಡೂ ಬದಿಯಲ್ಲಿ ಒತ್ತುವರಿಯಾಗಿತ್ತು ಅಂತ ಆರೋಪ ತಾವು ಕೇಳಿದ್ದೀರಿ. ಈ ಸಲ ಆ ಕೊಟ್ಟಾರ ಚೌಕಿ ಪ್ರದೇಶದಲ್ಲಿ ಇರುವಂಥ ರಾಜಕಾಲುವೆಯನ್ನು ಎರಡೂ ಬದಿ ಕೂಡ ಒತ್ತುವರಿಯನ್ನು ಮಹಾನಗರ ಪಾಲಿಕೆಯಿಂದ ತೆರವುಗೊಳಿಸ್ತಾ ಇದ್ದೀವಿ. ನೀವು ಸ್ಥಳಕ್ಕೆ ಹೋದರೆ ಈಗಲೂ ಕೂಡ ನೋಡ್ಬೋದು, ನಾವು ಎರಡೂ ಕಡೆ ಒಂದು ಗೋಲ್ಡ್ ಫಿಂಚ್ ಕಡೆಯಿಂದ ಅವರೇ ಅವರ ಎನ್ಕ್ರೋಚ್ಮೆಂಟ್ ಪ್ರದೇಶವನ್ನು ನಾವು ಗುರುತು ಮಾಡಿಕೊಟ್ಟಿದ್ವಿ, ಅದನ್ನು ತೆಗಿತಾ ಇದ್ದಾರೆ. ಈ ಕಡೆ ಸೂಪರ್ ಸ್ಟೀಲ್ ಕಡೆಯಿಂದನೂ ಕೂಡ ನಮ್ಮ JCB ಬಳಸಿ ನಾವು ಎನ್ಕ್ರೋಚ್ಮೆಂಟ್ ರಿಮೂವಲನ್ನು ಮಾಡ್ತಾ ಇದ್ದೀವಿ. ಇನ್ನೊಂದು ಕರಾವಳಿ ಕಾಲೇಜ್ ಮುಂಭಾಗದಲ್ಲಿ ಒಂದು ಸಣ್ಣ ರಾಜಕಾಲುವೆಗೆ ಸಣ್ಣ ಒಂದು ಅಲ್ಲಿ ಕೂಡ ಬ್ಲಾಕ್ ಬರ್ತಾ ಇದೆ. ಅಲ್ಲಕ್ಕೂ ಸಂಬಂಧಪಟ್ಟಂತೆ 4 ಸೆಂಟ್ಸ್ ಜಾಗವನ್ನು ನಾವು ಭೂಸ್ವಾಧೀನ ಮಾಡಬೇಕಾಗಿದೆ ಕರಾವಳಿ ಕಾಲೇಜ್ ಅವ್ರದ್ದು. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಈಗಾಗಲೇ ದರ ನಿರ್ಧರಣೆ ಮಾಡಿಕೊಟ್ಟಿದ್ರು, ಅದಕ್ಕೆ ಮತ್ತೆ ಕೂಡ ಅಬ್ಜೆಕ್ಷನ್ ಬಂದು ಅವರು ಹೆಚ್ಚಿನ ದರವನ್ನು ಕೇಳಿದ ಮೇರೆಗೆ ನಾವು ಅದನ್ನೆಲ್ಲ ರೀಕ್ಯಾಲ್ಕುಲೇಷನ್ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ್ದೀವಿ. ಅದು ಕೂಡ ಅಪ್ರೂವಲ್ ಆಗಿ ಬಂದ ತಕ್ಷಣದಲ್ಲಿ ಅಲ್ಲೂ ಕೂಡ ರಾಜಕಾಲುವೆಯನ್ನು ಅಗಲೀಕರಣ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಈ ಹಿನ್ನೆಲೆಯಲ್ಲಿ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಮತ್ತು ಬೇಕಾಗಿರುವಂಥ ಮಳೆಗಾಲ ಮುಗಿಯೋವರೆಗೂ ಬೇಕಾಗಿರುವಂಥ ಮಾನವ ಸಂಪನ್ಮೂಲ, ಯಂತ್ರೋಪಕರಣಗಳು, ಮೆನ್ ಆ್ಯಂಡ್ ಮಟೀರಿಯಲ್ ಎಲ್ಲ ರೀತಿಯಿಂದ ಸಜ್ಜುಗೊಂಡಿದ್ದೀವಿ. ಕಂಟ್ರೋಲ್ ರೂಮನ್ನು ಓಪನ್ ಮಾಡ್ತಾ ಇದ್ದೀವಿ. ಪ್ರತಿ ವಾರ್ಡಿಗೆ ಎಕ್ಸಿಜೆನ್ಸಿ ಎಮರ್ಜೆನ್ಸಿ ಅಟೆಂಡ್ ಮಾಡೋಕ್ಕೆ ಗ್ಯಾಂಗನ್ನು ನಾವು ಡಿಪ್ಲಾಯ್ ಮಾಡ್ತಾ ಇದ್ದೀವಿ. ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟು, ಮೆಸ್ಕಾಮ್ ಅವರು ಇವರೆಲ್ಲರಿಗೂ ಕೂಡ ಈಗಾಗಲೇ ಪತ್ರ ವ್ಯವಹಾರ ಮಾಡಿ ಮರಗಳು ಬಿದ್ದ ತಕ್ಷಣ ಕೂಡಲೇ ತೆರವುಗೊಳಿಸಬೇಕು. ಮೆಸ್ಕಾಮ್ ಅವರು ಲೈನ್ ಕಪೋಲ್ ಎಲೆಕ್ಟ್ರಿಕಲ್ ಪೋಲ್ ಬಿದ್ದಾಗ ಇಮಿಡಿಯೇಟಾಗಿ ತೆರವುಗೊಳಿಸಬೇಕು. ಮಹಾನಗರ ಪಾಲಿಕೆ ನಿಮಗೆಲ್ಲ ಸಂಪೂರ್ಣ ಸಹಕಾರ ಕೊಡುತ್ತೆ, ನೀವು ನಮ್ಮ ಜೊತೆಗಿರಬೇಕು ಅನ್ನೋ ಒಂದು ವಿಚಾರವನ್ನು ಅವ್ರಿಗೆ ತಿಳಿಸಿದ್ವಿ. ಜೊತೆಗೆ ಮೊನ್ನೆ ಜಿಲ್ಲಾಧಿಕಾರಿಗಳು ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮೀಟಿಂಗ್ ಮಾಡಿ ಉಳಿದಂಥ ಎಲ್ಲ ಇಲಾಖೆಗಳಿಗೂ ಕೂಡ ನಿರ್ದೇಶನ ನೀಡಿದ್ದಾರೆ, ಒಂದು ಟೀಮಾಗಿ ಕೆಲಸ ಮಾಡಬೇಕಂತೇಳಿ. ಇದರಿಂದ ನಾವು ಈ ಹಿನ್ನೆಲೆಯಲ್ಲಿ ಮಹಾನಗರ ಪಾಲಿಕೆ ವತಿಯಿಂದ ಸಜ್ಜಾಗಿದ್ದೀವಿ. ನಮ್ಮಿಂದ ಎಷ್ಟು ಸಾಧ್ಯ ಅಷ್ಟು ಒಳ್ಳೆಯ ಕೆಲಸವನ್ನು ಮಾಡೋಕ್ಕೆ ನಾವು ತಯಾರಾಗಿದ್ದೀವಿ. ಅದಕ್ಕೆ ತಮ್ಮ ಸಹಕಾರನೂ ಕೂಡ ಬೇಕು. ಕೆಲ ಕಡೆ ಏನಾಗಿರುತ್ತೆ, ಬ್ರಿಡ್ಜ್ ಇರುತ್ತೆ, ಕೆಳಗಡೆ ವಾಟರ್ ಲಾಗಿಂಗ್ ಆಗಿರುತ್ತೆ, ನಾವು ಪಂಪ್ ಇಟ್ಟಿದ್ದೀವಿ ಅಂಥ ಕಡೆ, 2 ಬ್ರಿಡ್ಜ್ಗಳಲ್ಲೂ ಕೂಡ ಪಂಪ್ ಇಟ್ಟಿದ್ದೀವಿ, ಮೋಟ್ರ್ ನೀರು ಎತ್ತಾ ಇರುತ್ತೆ. ಸಡನ್ನಾಗಿ ಕ್ಲೌಡ್ ಬಸ್ ಟೈಪ್ ಮಳೆ ಆದಾಗ ಅಥವಾ ಬೇರೆ ರೀತಿ ಸಡನ್ನಾಗಿ ಮಳೆ ರಶ್ ಆದಾಗ ಒಂದು ಸ್ವಲ್ಪ ನೀರು ನಿಲ್ಲುತ್ತೆ, 2 ಅಡಿ 3 ಅಡಿ ನೀರು, ಅದನ್ನು ನಾವು ಎಷ್ಟೇ ಪಂಪ್ ಮಾಡಿದ್ರು ಕೂಡ ಕೆಲವೊಂದು ಕಾಲದಲ್ಲಿ ನಿಂತಿರುತ್ತೆ. ಅಂಥ ಟೈಮಲ್ಲಿ ಬೈಕ್ ಸವಾರರು, ಕಾರು ಚಾಲಕರು ಇವರು ಜಾಗ್ರತೆಯಿಂದ ಅದನ್ನು ದಾಟಬಾರ್ದು, ಸ್ವಲ್ಪ ಹೊತ್ತು ವೆಯ್ಟ್ ಮಾಡು ಅಥವಾ ಬೇರೆ ದಾರಿ ಇದ್ದರೆ ಬಳಸ್ಕೊಂಡು ಹೋಗಬೇಕು. ಅದನ್ನೂ ಕೂಡ ನಿರ್ಲಕ್ಷ್ಯ ಮಾಡಿ, ನಾವು ಹೇಳಿರುವಂಥ ಸೂಚನೆಗಳನ್ನ ನಿರ್ಲಕ್ಷ್ಯ ಮಾಡಿ, ಅಲ್ಲಿರುವಂಥ ಪರಿಸ್ಥಿತಿಯನ್ನು ನೋಡಿದ ಮೇಲೂ ಕೂಡ ನಿರ್ಲಕ್ಷ್ಯ ಮಾಡಿ ನೀರೊಳಗೆ ಬೈಕ್ ಓಡಿಸೋಂಥದ್ದು, ಕಾರ್ ಓಡಿಸೋಂಥದ್ದು, ನಡ್ಕೊಂಡು ಹೋಗೋಂಥದ್ದು, ಈ ಥರದ್ದು ಮಾಡಿದ ಅವಘಡಗಳಾಗ್ತವೆ. ನಾ ಈ ಮೂಲಕ ನಿಮಗೆಲ್ಲ ಮಂಗಳೂರು ಮಹಾನಗರ ಪಾಲಿಕೆ ಜನತೆಗೆ ದಯವಿಟ್ಟು ಕೋರ್ಕೊಳ್ಳೋದು ಏನಂತ ಹೇಳಿದರೆ, ಅಂಥ ಸಂದರ್ಭಗಳಲ್ಲಿ ಮಹಾನಗರ ಪಾಲಿಕೆ ಕಂಟ್ರೋಲ್ ರೂಮಿಗೆ ಅಥವಾ ಅಧಿಕಾರಿಗಳಿಗೆ ನಮಗೆ ಮಾಹಿತಿ ಕೊಡಿ, ಯಾವುದೇ ರೀತಿಯ ದುಸ್ಸಾಹಸಕ್ಕೆ ಕೈ ಹಾಕಿ ಯಾವುದೇ ಅವಘಡಗಳ ಕಾರಣ ಆಗಬಾರ್ದು ಅಂತ ಕೇಳ್ಕೊಳ್ತೀನಿ.